ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಶುಕ್ರವಾರ, ಟೈಮ್ ಆಗಿದೆ 6:30. ಈಗ ನಾವು ಹೊರಗಡೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀವಿ. ಸೊ ರೆಡಿ ಆಗಿದ್ದೀವಿ, ಸಾರಿ. ನಮ್ಮ ಲೇರೀಶ್ ಅವ್ರು ಇನ್ನು ಓಡಾಡ್ತಾ ಇದ್ದಾರೆ. ನನ್ ಕೊಡಿತಿ ಅದರಲ್ಲಿ ಅನ್ನದ ಕೈ ತಗೊಂಡು ಇಲ್ಲಿ ಹಾಯ್ ಮಾಡ್ಬೇಕಂತ. ನೀ ಹಾಯ್ ಮಾಡ. ಹಾಯ್ ಹಾಯ್. ಏನಿದ್ದು ಇದ್ರಲ್ಲಿ ಹೊಡಿತಾಳು ನನಗೆ, ಇದ್ರಲ್ಲಿ ನನಗೆ ಹೊಡಿತಾಳು ಇವಳು. ಸೊ ಹೊರಗಡೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಲೈಟಾಗಿ ಶಾಪಿಂಗ್ ಇದೆ, ಏನಿಲ್ಲ, ಸಿಂಪಲ್ ವಸ್ತುಗಳಷ್ಟೇ ಡೆಕೋರೇಟಿವ್ಗೆ. ಏನಕ್ಕೆ ಡೆಕೋರೇಷನ್, ನಮ್ಮ ಬೇಬಿದು ಬರ್ಡೇ ಬರ್ತಿದೆ ಹಾಗಾಗಿ. ಸೊ ಅಲ್ಲಿಗೆ ಹೋಗಿ ಏನೇನು ತೊಗೊಳ್ತೀನಿ ಅಂತ ತೋರಿಸ್ತೀನಿ. ಹಾಗೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ. ಎಲ್ಲಿ ಅಮ್ಮ? ಅಮ್ಮ ಅದು ನಮ್ಮಮ್ಮ. ಬಾಯ್ ಮೇಡಮ್. ಹೋಗಣ ಹೋಗಣ ಹೋಗಣ. ಎಲ್ಲಿಗೆ ಹೋಗೋಣ? ಯಾವ ಅಂಗಡಿಗೆ ಹೋಗೋಣ? ಹೋಗೋಣ ಅನ್ನು, ಹೋಗೋಣ ಅನ್ನು. ನಾವೀಗ ಹುಡ್ಡಿ ಫುಡ್ಡಿ ಅಂತ ಒಂದು ಚಾಟ್ ಸೆಂಟರ್ಗೆ ಬಂದ್ವಿ, ಕೆಫೆ ಥರ ಇದು. ಸೊ ಇದು ಸ್ಪೆಷಲ್ ಆಗಿದೆ, ಯಾಕಂದರೆ ವುಡನ್ನಲ್ಲೇ ಎಲ್ಲ ರೀತಿ ಡೆಕೋರೇಷನ್ಸು, ಚೇರ್ಸ್ ಎಲ್ಲ ವುಡನ್ನಲ್ಲೇ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಕಾನ್ಸೆಪ್ಟು. ಇದು ಓಪನ್ ಆಗಿ ತುಂಬ ದಿನ ಆಗಿದೆ, ಬಟ್ ನಾವಿದೇ ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿಗೆ. ಟ್ರೈ ಮಾಡೋಣ, ಹೇಗಿದೆ ನೋಡೋಣ ಅಂತ ಬಂದ್ವಿ. ಹಾಗೆ ಇಲ್ಲಿ ಬರ್ಡೇಗೆ ಅಥವಾ ಯಾವುದೇ ರೀತಿ ಪಾರ್ಟಿಗಳನ್ನೆಲ್ಲ ಮಾಡ್ಕೋಬೋದು ಸಿಂಪಲಾಗಿ. ನೀವೇ ಅಂದರೆ ಬರ್ಡೇ ಪಾರ್ಟಿ ಇದ್ದರೆ, ಆ್ಯನಿವರ್ಸರಿ ಈ ಥರ ಇದ್ದರೆ ಆರಾಮಾಗಿ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಆ ರೀತಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಸೊ ನೋಡಿ, ಈ ರೀತಿ ಕಾಣಿಸುತ್ತೆ, ಚೆನ್ನಾಗಿದೆ ನೋಡೋದಕ್ಕೆಲ್ಲ. ಫೇವ್ರೇಟ್ ಐಸ್ ಕ್ರೀಮ್ ತುಂಬ ಚೆನ್ನಾಗಿತ್ತು. ಹಾಗೆ ಲೀಲಿಶ ಕೂಡ ತುಂಬ ಎಂಜಾಯ್ ಮಾಡಿದ್ಲು, ಅವರೆಲ್ಲ ಬಲೂನ್ಸ್ ಎಲ್ಲ ಹಾಕಿದ್ರಲ್ಲ ಅದೆಲ್ಲ ಇಟ್ಕೊಂಡು ಆಟ ಆಡಿಕೊಂಡು ಎಂಜಾಯ್ ಮಾಡ್ತಾ ಇದ್ಲು ಅವಳು. ಹಾಗೆ ನಾವು ತಿನ್ನೋದಕ್ಕೆ ಅಂತ ಸ್ವಲ್ಪ ಗೋಬಿ ಮಂಚೂರಿ ಹಾಗೆಯೇ ಪಾನಿಪುರಿ ಆರ್ಡರ್ ಮಾಡಿದ್ವಿ ಮೊದಲು. ಆನಂತರ ತಿಂದಾದಮೇಲೆ ಯೋಚನೆ ಮಾಡೋಣ ಐಸ್ ಕ್ರೀಮ್ ಅಥವಾ ಜ್ಯೂಸ್ ಈ ಥರ ಏನಾದರೂ ನೋಡೋಣ ಫಲೂಡ ಅಂತ ಆ ಥರ ಅಂದ್ಕೊಂಡ್ವಿ. ಪಾನಿಪುರಿ ಬಂತು, ಹಾಗೆ ಗೋಬಿ ಮಂಚೂರಿ ಕೂಡ ಬಂತು. ಪಾನಿಪುರಿ ನೋಡಿದ ತಕ್ಷಣ ತುಂಬ ಚೆನ್ನಾಗಿ ಕಾಣಿಸ್ಬಿಡ್ತು, ಏನು ಡಿಫ್ರೆಂಟ್ ಆಗಿದೆ ಅನ್ನೋ ರೀತಿ. ಹಾಗೆ ಗೋಬಿ ಮಂಚೂರಿ ಕೂಡ ಚೆನ್ನಾಗಿತ್ತು ತಿನ್ನೋದಕ್ಕೆ, ಟೇಸ್ಟಿಯಾಗಿತ್ತು, ಪರವಾಗಿಲ್ಲ, ನಾಟ್ ಬ್ಯಾಡ್, ನಾಟ್ ಗುಡ್, ಓಕೆನಾ, ಮೀಡಿಯಮ್ ರೇಂಜಲ್ಲಿ ಚೆನ್ನಾಗಿತ್ತು. ಹಾಗೆಯೇ ಪಾನಿಪುರಿ ಅಂತೂ ಒಂದು ಸ್ವಲ್ಪನೂ ಇಷ್ಟ ಆಗಲಿಲ್ಲ, ಯಾಕಂದರೆ ಅದು ಡಿಫ್ರೆಂಟ್ ಫ್ಲೇವರಲ್ಲಿ ಪಾನಿನ ಕೊಟ್ಟಿದ್ರು, ಅದಂತೂ ಒಂಥರ ಇಷ್ಟನೇ ಆಗಲಿಲ್ಲ. ಕೊನೆಯಲ್ಲಿ ಒಂದು ರೋಸ್ ಥರ ಫ್ಲೇವರ್ ಇತ್ತು, ಸೊ ಅದನ್ನು ನಾನು ಮುಟ್ಟೆ ನೋಡಿಲ್ಲ, ಅದನ್ನು ಅಷ್ಟೊಂದೇನು ಲೈಕ್ ಆಗಿಲ್ಲ. ಗೋಬಿ ಮಂಚೂರಿ ಮಾತ್ರ ಸುಮಾರಾಗಿತ್ತು, ಪರವಾಗಿಲ್ಲ. ಹಾಗೆಯೇ ಇದಿಷ್ಟು ತಿನ್ಕೊಂಡು ನಾವು ಹೊರಗಡೆ ಬಂದುಬಿಟ್ವಿ, ಯಾಕಂದರೆ ಹೊರಗಡೆ ಏನಾದರೂ ಬೇರೆ ತಿನ್ನೋಣ ಅಂತ. ಯಾಕಂದರೆ ಆ ಪಾನಿಪುರಿ ಒಂದು ಸ್ವಲ್ಪನೂ ಇಷ್ಟ ಆಗಿರಲಿಲ್ಲ. ಯೇಶು ಬೇರೆ ಅಲ್ಲಿ ಗೋಲ್ಗಪ್ಪ ತಿಂದಿದ್ರೂ ಆಗ್ತಿತ್ತು ರೋಡ್ ಸೈಡಲ್ಲಿ ಅಂತ ಬೇರೆ ಬೈತಾ ಇದ್ರು. ಸೊ ಇದೊಂದು ನನಗೆ ಇಷ್ಟ ಆಗಲಿಲ್ಲ ಅಷ್ಟೇ. ಗೋಬಿ ಮಂಚೂರಿ ಚೆನ್ನಾಗಿತ್ತು, ನೀವು ಕೂಡ ಟ್ರೈ ಮಾಡಿ ನೋಡಿ. ಹಾಗೆ ನಾವು ಹೊರಗಡೆ ಬಂದಿದ್ದು ಸ್ವಲ್ಪ ಕ್ರಾಫ್ಟ್ ಐಟಮ್ಸ್ ತೊಗೊಂಡು ಹೋಗೋಣ ಅಂತ, ಕ್ರಾಫ್ಟ್ ಶೀಟ್ಗಳು, ಕಲರ್ ಪೇಪರ್ಗಳು ಈ ರೀತಿ. ಯಾಕಂದರೆ ಲಿರಿಷಾ ಬರ್ಡೇಗೆ ಮನೆಯಲ್ಲೇ ಡೆಕೋರೇಟ್ ಮಾಡ್ತಾ ಇದ್ದೆ, ಸೊ ಅದಕ್ಕೆ ಏನೇನು ಬೇಕು ಸ್ವಲ್ಪ ವಸ್ತುಗಳನ್ನ ತಗೊಳ್ಳೋಣ ಅಂತ ಹೊರಗಡೆ ಬಂದಿದ್ದು ಆ್ಯಕ್ಚುಲಿ ಹೇಳಬೇಕಂದ್ರೆ. ಸೊ ಇಲ್ಲಿ ಬಂದು ಸ್ವಲ್ಪ ಚಾಟ್ಸ್ ತಿನ್ಕೊಂಡು ಹೊರಗಡೆ ಬಂದ್ವಿ ನಾವು. ಸೊ ಇಲ್ಲಿಂದ ಹೊರಟು ನಾವು ಕ್ರಾಫ್ಟ್ ಪೇಪರ್ನ ತಗೊಂಡು ಮನೆಗೆ ಹೊರಡ್ತಾ ಹೊಂದಿವೆ. ಇಲ್ಲಿ ಜೋಳ ಮಾರ್ತಾ ಇದ್ರು, ಸೊ ಅದನ್ನು ಕೂಡ ತಗೊಂಡು ಹೊರಟ್ವಿ. ಆ್ಯಂಡ್ ಅವತ್ತು ಅಷ್ಟೇ ವ್ಲಾಗ್ ಮಾಡಿದ್ದು ನಾನು. ಇದು ನೆಕ್ಸ್ಟ್ ಡೇ ಲಿರಿಷಾ ಬರ್ಡೇಗೆ ನಾನು ಗಿಫ್ಟ್ ಅಂತ ಕೊಡ್ತಾ ಇದ್ದೀನಿ. ಸೊ ಅವಳಿಗೆ ಸೈಕಲ್ ಬುಕ್ ಮಾಡಿದ್ದೆ, ಅಂದರೆ ಸಿಂಪಲ್ ಆಗಿರೋದು ಆಟಾಡೋದಕ್ಕೆ ಅಂತ ಒಂದು ವೆಹಿಕಲ್ ಥರ. ಸೊ ಇದನ್ನು ಆರ್ಡರ್ ಮಾಡಿದ್ದೆ, ಅದು ಬಂದಿತ್ತು. ಅದು ಬಂದಮೇಲೆ ಅದನ್ನೆಲ್ಲ ನಾವೇ ಎಲ್ಲ ಸೆಟ್ ಮಾಡಬೇಕು, ಅದೆಲ್ಲ ಮ್ಯಾನ್ಯುಯಲ್ ಕೊಟ್ಟಿರ್ತಾರೆ ಯಾವ ರೀತಿ ಮಾಡಬೇಕು ಅಂತ ಒಂದು ಬುಕ್ಕಲ್ಲಿ ಕೊಟ್ಟಿರ್ತಾರೆ. ಸೊ ಅದನ್ನ ನೋಡಿಕೊಂಡು ನಾನೆಲ್ಲ ಸೆಟ್ ಮಾಡಿದೆ. Chat right now before I get high. When
ಹಾಗೆ ಇದು ಮರುದಿನ ನಾವು ಒಂದು ಎಂಗೇಜ್ಮೆಂಟ್ ಫಂಕ್ಷನ್ಗೆ ಹೋಗಿದ್ವಿ. ನಮ್ಮ ನೇಬರ್ ಒಬ್ರದ್ದು ಎಂಗೇಜ್ಮೆಂಟ್ ಇತ್ತು, ಸೊ ಅಲ್ಲಿಗೆ ಹೋಗಿದ್ವಿ. ಕೊರೋನಾ ಎಲ್ಲ ಅದು ಇದು ಅಂದ್ಕೊಂಡು ಲಾಕ್ಡೌನ್ ಅಂದ್ಕೊಂಡು ಯಾವುದೇ ರೀತಿ ಫಂಕ್ಷನ್ಸು ನಡೀತಿರ್ಲಿಲ್ಲ, ನಾವು ಹೋಗ್ತಾನೂ ಇರಲಿಲ್ಲ. ಸೊ ಈ ನಡುವೆ ಎಲ್ಲ ಚೆನ್ನಾಗಿ ಫಂಕ್ಷನ್ಗಳೆಲ್ಲ ನಡೀತಿದೆ, ಹಾಗಾಗಿ ನಾವು ಕೂಡ ಅಟೆಂಡ್ ಮಾಡಿದ್ವಿ. ಹಾಗೆಯೇ ಊಟ ಅಂತೂ ತುಂಬಾ ಚೆನ್ನಾಗಿತ್ತು, ಸೊ ಯಮ್ಮಿ ಫುಡ್ನ ಅವತ್ತು ಎಂಜಾಯ್ ಮಾಡಿದ್ವಿ. ಹಾಗೆ ಇಲ್ಲಿ ಪಾಪು ಗಣೇಶನ ಬಿಟ್ಕೊಂಡು ಹಾಗೆ ಇದು ಕ್ರಾಫ್ಟ್ ಪೇಪರ್ ತಂದೆ ಅಂದರೆ ಕ್ರಾಫ್ಟ್ ಪೇಪರ್ ನಾನು ಫ್ಲವರ್ಸ್ ಎಲ್ಲ ಡೆಕೋರೇಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಅವತ್ತು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಕೂಡ ಇತ್ತು, ಎಂಜಾಯ್ ಮಾಡಿಕೊಂಡು ನಾನು ಕ್ರಾಫ್ಟ್ ಎಲ್ಲ ಮಾಡ್ತಾ ಕೂತಿದ್ದೆ. ಹಾಗೆ ನನಗೆ ಓನಾಗಿ ಕ್ರಿಯೇಟಿವ್ ಆಗಿ ಏನಾದರೂ ಮಾಡೋದಕ್ಕೆ ಅಂತ ಇಷ್ಟ, ಡಿಸೈನ್ ಆಗಿರ್ಬೋದು, ಡೆಕೋರೇಷನ್ ಆಗಿರ್ಬೋದು. ಸೊ ಈ ಸಲ ಲಿರ್ಷಾ ಬರ್ಡೇಗೆ ಇದೇ ರೀತಿ ಮಾಡಿದ್ವಿ. ಹಾಗೆ ಅವಳಿಗೆ ಸ್ವಲ್ಪ ಶಾಪಿಂಗಿಗೆ ಬಂದಿದ್ವಿ, ಸ್ವಲ್ಪ ಏನೇನೋ ವಸ್ತುಗಳು ತೊಗೋಬೇಕಿತ್ತು, ಜೊತೆಗೆ ಸ್ಲಿಪ್ಪರ್ ತೊಗೋಬೇಕಿತ್ತು. ನನಗೆ ಈ ಸ್ಲಿಪ್ಪರ್ ತುಂಬ ಇಷ್ಟ ಆಯಿತು, ಬಟ್ ಯಶು ಇದನ್ನು ಸೆಲೆಕ್ಟ್ ಮಾಡಿದ್ರು. ಸೊ ಈ ಒಂದು ಪುಟಾಣಿ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವ್ಲಾಗ್ ಸಿಗ್ತೀನಿ. ಬಾಯ್, ಟೇಕ್ ಕೇರ್.